ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ WTC ಫೈನಲ್ ನ್ಯೂಜಿಲೆಂಡ್ ಸೂಪರ್ ಆಗಿ ವಿನ್ ಆಗಿದೆ. ಇವತ್ತು ಇಂಡಿಯಾ ರಿಸರ್ವ್ ಡೇ ದಿವಸ ಸೋತೋಗಿದೆ ಗುರು. ಏನು ಕಾರಣ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಡೇ ಒನ್ ಇಂಡಿಯಾ ಸೂಪರ್ ಆಗಿ ಕಾಯ್ತಾ ಇತ್ತು ಗುರು. ಒಂದು ಒಳ್ಳೆ ಟ್ರೋಫಿ ಗೆಲ್ಸ್ಕೊಡೋಣ, ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಇನ್ನೂ ಒಂದು ICC ಟ್ರೋಫಿ ಗೆಲ್ಸ್ಕೊಡ್ತಿಲ್ಲ ಅಂತ. ಅದೇ ಥರ ನ್ಯೂಜಿಲೆಂಡ್ಗೂ ಕೂಡ ಇತ್ತು. ನಾವು ಕೂಡ ICC ಟ್ರೋಫಿ ಗೆದ್ದು ಸುಮಾರು ವರ್ಷಗಳಾಗಿದೆ, ನಾವು ಕೂಡ ಗೆಲ್ಲಬೇಕು ಅಂತ. ಅದೊಂದು ಟೆಸ್ಟ್ ಪಂದ್ಯವಾಗಿತ್ತು. ICC ಆವಾಗಲೇ ಒಂದು ದಿವಸ ಎತ್ತಿಕ್ಕಿತ್ತು ರಿಸರ್ವ್ ಡೇ ದಿವಸ. ಆದರೆ ಮೊದಲನೇ ದಿವಸ ಬಂದಿದ್ದು ಫುಲ್ಲು ಎರ್ರ ಬಿರ್ರಿ ಮಳೆ. ಎರಡನೇ ದಿವಸ ಇಂಡಿಯಾ ಟಾಸ್ ಸೋತು, ವಿರಾಟ್ ಕೊಹ್ಲಿ ಅವರು ಟಾಸ್ ಸುತ್ತಿ ಬ್ಯಾಟಿಂಗ್ನ ತೊಗೊಂಡ್ರು. ಬ್ಯಾಟಿಂಗು ಅಷ್ಟೇನು ಚೆನ್ನಾಗಿ ಆಡಿಲ್ಲ ಗುರು. ಒಂದು 250-300 ರನ್ಸ್ ಹೊಡೆದಿದ್ರೆ ಸೂಪರ್ವಾಗಿರ್ತಾ ಇತ್ತು. ಡೇ ಟೂ ಇಂಡಿಯಾ ಹೆವಿಯಾಗಿ ಮುನ್ನಡೆ ಇತ್ತು, 3 ವಿಕೆಟ್ ಅಷ್ಟೇ ಕಳ್ಕೊಂಡಿತ್ತು. ಆದರೆ ಡೇ 3 ಇಂಡಿಯಾ ಆಲ್ ಔಟ್ ಆಯಿತು 217. ತುಂಬ ನನಗೆ ಬೇಜಾರಾಗೋಯಿತು, ಆಲ್ ಔಟು 217 ಅಂತ. ಅದರಲ್ಲಿ ಏನಾಯ್ತಪ್ಪ ಅಂದರೆ ಫಸ್ಟ್ ಇನ್ನಿಂಗ್ಸು ತುಂಬ ಕಳಪೆ ಆಡಿ. ಯಾರಪ್ಪ ಅಂದರೆ ನಾನು ಪೂಜಾರ ಹೆಸರಲ್ಲಕ್ಕೆ ಇಷ್ಟಪಡ್ತೀನಿ. ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ಒಂದು ಪ್ರದರ್ಶನ ಕಡಿಮೆ ಇತ್ತು. ಚೆನ್ನಾಗಿ ಆಡಿದ್ದು ಯಾರಪ್ಪ ಅಂದರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಅಜಿಂಕ್ಯ ರಹಾನೆ ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಬೌಲಿಂಗ್ ವಿಭಾಗದಲ್ಲಿ ನಮ್ಮ ಪ್ಲೇಯರ್ಸು ಸೂಪರ್ವಾಗಿ ಆಡಿದ್ರು, ಬೌಲಿಂಗು ಸೂಪರ್ವಾಗಿ ಮಾಡಿ ನ್ಯೂಜಿಲೆಂಡ್ನ ಆಲ್ ಔಟ್ ಮಾಡಿದ್ರು. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಪ್ರಾಬ್ಲಮ್ ಎಲ್ಲಾಗಿದೆಪ್ಪ ಇಂಡಿಯಾಗೆ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಡೇ 6 ರಿಸರ್ವ್ ಡೇ ದಿವಸ ತುಂಬಾ ಕಾಟ ಕೊಟ್ಟರು. ಇವತ್ತು ಬೆಳಗಿನ ಜಾವ ಅಂದರೆ ನಮಗೆ ಮಧ್ಯಾಹ್ನ, ಅವ್ರಿಗೆ ಬೆಳಗಿನ ಜಾವ ಟೈಮಲ್ಲಿ ಏನಪ್ಪ ನ್ಯೂಜಿಲೆಂಡರ್ಸ್ಗಳು ಬೌಲಿಂಗ್ ಮಾಡಿದ್ರಪ್ಪ ಅಂದರೆ ನಮ್ಮ ಟಾಪ್ 4-5 ಪ್ಲೇಯರ್ಸ್ಗಳು ಅಲ್ಲಾಡೋಗ್ಬಿಟ್ರು ಬೌಲಿಂಗ್ಗೆ. ಯಾವ ರೀತಿ ಬೌಲ್ ಮಾಡಿದ್ರಪ್ಪ ಅಂದರೆ ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ ಬೌಲಿಂಗ್ ಮಾಡಿದ್ರು. ಇಂಡಿಯಾ ಸೋಲಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ನಮ್ಮ ಬ್ಯಾಟ್ಸ್ಮನ್ ರನ್ಸ್ ಹೊಡೆದಿಲ್ಲ. ಯಾವುದೇ ಬ್ಯಾಟ್ಸ್ಮನ್ಗೂ ಕೂಡ 49 ರನ್ನೇ ಹೈಯೆಸ್ಟು, ಅದ್ರ ಮೇಲೆ ದಾಟೇ ಇಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಿದ್ಯಾರಪ್ಪ ಅಂದರೆ ಋಷಭ್ ಪಂಟ್ ಸೂಪರ್ವಾಗಿ ಆಡಿದ್ರು, 41 ರನ್ಸ್ನ ಹೊಡೆದ್ರು. ಒಂದು ಅರ್ಧಶತಕ ಬಾರಿಸಿದ್ರೆ ಒಂದು ಇಂಡಿಯಾಗೆ ಒಳ್ಳೆ ಟಾರ್ಗೆಟ್ ಇರ್ತಾಯಿತ್ತು. ಆದರೆ ಫೈನಲಿ ಇಂಡಿಯಾ WTC ಫೈನಲ್ನ ಸೋತಿದೆ. ಸೋಲಕ್ಕೆ ಕಾರಣ ಏನಪ್ಪ ಅಂದರೆ ಇಂಡಿಯಾ ಬ್ಯಾಟಿಂಗ್ ಕರೆಕ್ಟಾಗಿ ಆಡಿಲ್ಲ ಮತ್ತು ಬೂಮ್ರಾ ಫಾರ್ಮಲ್ಲಿ ಇರಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ತೀನಿ ಅಂದರೆ ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಕ್ವಿಕ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅದು ಕೂಡ ಫ್ರೀ ಇರುತ್ತೆ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ.